ಉದಯ ಉಡುಗೊರೆಗಳ ಉತ್ಸವ. ಪ್ರತಿದಿನ 5 ಲಕ್ಷ ಬೆಲೆ ಬಾಳೋ ಚಿನ್ನದ ನಾಣ್ಯ, 100 ವಿಜೇತರಿಗೆ. ಉದಯ ಧಾರಾವಾಹಿಗಳನ್ನ ನೋಡಿ ಪ್ರಶ್ನೆಗಳಿಗೆ ಉತ್ತರ ಕೊಡಿ. ಉಡುಗೊರೆಗಳ ಸುರಿಮಳೆ ನಿಮ್ಮದಾಗಿಸಿಕೊಳ್ಳಿ. ಉದಯ ಉಡುಗೊರೆಗಳ ಉತ್ಸವ ನಿಮಗಾಗಿ. ನಿನ್ ಬಗ್ಗೆ ಮಾತಾಡಿದ್ರೆ ನಿನ್ ಹಾಗೆ ಖುಷಿಯಾಗಿಲ್ವಲ್ಲ ಅಂತ ಅವ್ರು ಹೊಟ್ಟೆ ಉರ್ಕೊಂಡು ಮಾತಾಡ್ಬೇಕೇ ಹೊರತು ಎಲ್ಲ ನಗೋ ತರ ಅಲ್ಲ ಕಣೋ. ನಾನು ಈ ಮದುವೆ ಮಾಡಬೇಕು ಅಂತ ಅನ್ಕೊಂಡಿದ್ದೆ. ನನ್ನ ಮಗನ ಮದುವೆ ಸಂಭ್ರಮದಿಂದ ಶಾಸ್ತ್ರೋಕ್ತವಾಗಿ ನಡಿಬೇಕು ಅಂತ. ನೋಡೋ 4 ಜನಕ್ಕೆ ನಿನ್ನ ಮದುವೆ ಉದಾಹರಣೆ ಆಗಬೇಕು ಅಂತ ಕನಸುಗಳು ಕಟ್ಟಿದ್ದೆ. ನೀನು ಈ ರೀತಿ ಹಠ ಮಾಡಿಕೊಂಡು ಬೇಜಾರು ಮಾಡಿಕೊಂಡು ಹೀಗೆ ಮೂಲೆ ಸೇರಿದ್ರೆ ನನ್ನ ಹೋಟೆಲ್ ಸಂಕಟ ಆಗುತ್ತೆ ಕಣೋ. ನೀನು ಹೀಗಿರೋದಕ್ಕ ನಾನು ಇಷ್ಟೆಲ್ಲ ಮಾಡ್ತಾ ಇರೋದು. ಮಾತಾಡೋ ನಿಖಿಲ್ ಪ್ಲೀಸ್. ನನಗೋಸ್ಕರ ಈ ಮದುವೆನ ಖುಷಿ ಖುಷಿಯಾಗಿ ಮಾಡ್ಕೊಳ್ತೀಯ ನಿಖಿಲ್. ಇದು ನಿಮ್ಮಮ್ಮನ ರಿಕ್ವೆಸ್ಟು ಅನ್ಕೋ. ಅಮ್ಮ, ಈಗ ನೀನು ನನ್ನ ಹತ್ರ ರಿಕ್ವೆಸ್ಟ್ ಮಾಡ್ಕೋಬೇಕಾ? ಸರಿಮ್ಮ, ನಾನು ಎಲ್ಲ ಶಾಸ್ತ್ರಗಳನ್ನು ನಿನ್ನ ಆಸೆ ಪ್ರಕಾರ ಖುಷಿ ಖುಷಿಯಾಗಿ ಮಾಡ್ಕೋತೀನಿ. ಸಂತೋಷನಾ? ಅಯ್ಯೋ, ನನ್ನ ಮುದ್ದು ಬಂಗಾರ, ಅದು ನನ್ನ ಮಗ ಅಂದ್ರೆ. ಅಮ್ಮನ ಒಂದು ಸಣ್ಣ ಮಾತಿಗೆ ಎಷ್ಟು ಬೆಲೆ ಕೊಡ್ತೀಯ. ಥ್ಯಾಂಕ್ಸ್ ನಿಕ್ಕಿ. ನೀನಿದೇ ಮಾತ್ಮೇಲೆ ನಿಲ್ಲು. ಯಾರ ಮಾತಿಗೂ ಕಿವಿ ಕೊಡಬೇಡ, ನಿಮ್ಮ ಅಪ್ಪನ ಮಾತಿಗೂ. ಸರಿ, ಅವ್ರು ಬರೋ ಅಷ್ಟರಲ್ಲಿ ಬೇಗ ಬೇಗ ರೆಡಿ ಆಗು. ಹಾಂ. ಅಣ್ಣ, ಎಲ್ಲ ನಾನು ಅನ್ಕೊಂಡಂಗೆ ನಡೀತಾ ಇದೆ. ನಂಗಂತೂ ಎಷ್ಟು ಸಂತೋಷ ಆಗ್ತಾ ಇದೆ ಗೊತ್ತಾ? ಕೊನೆಗೂ ನನ್ನ ಅಣ್ಣನ ಮಗಳು ನಮ್ಮ ಮನೆ ಸೊಸೆ ಆಗ್ತಾ ಇದ್ದಾಳಲ್ಲ, ಯಾಕಣ್ಣ ನಿಂಗ್ ಖುಷಿ ಆಗ್ತಾ ಇಲ್ವಾ? ನನಗೇನು ಅರ್ಥ ಆಗ್ತಿಲ್ಲ ರಾಜಿ. ಇಲ್ಲಿ ನಡೀತಾ ಇರೋದ್ ನೋಡಿ ಖುಷಿ ಪಡ್ಬೇಕಾ ದುಃಖ ಪಡ್ಬೇಕಾ ಒಂದು ಗೊತ್ತಾಗ್ತಿಲ್ಲ ರಾಜಿ. ಯಾಕಣ್ಣ, ಎಲ್ಲ ಖುಷಿ ಖುಷಿಯಾಗಿ ನಡೀತಾ ಇರ್ಬೇಕಾದ್ರೆ ನೀನ್ ಈ ರೀತಿ ಮಾತಾಡ್ತಾ ಇದೀಯ? ಏನಾಯ್ತು? ಮಗಳ ಜೀವನದ ಬಗ್ಗೆ ಆತಂಕ ಪಡೋಕೀಗ ಇಲ್ಲಿ ಆಗಿರೋದಕ್ಕಿಂತ ಇನ್ನೇನಮ್ಮ ಆಗ್ಬೇಕು? ನನಗೇನು ಅರ್ಥ ಆಗ್ತಾ ಇಲ್ಲ ಅಣ್ಣ. ನಿನ್ ನಿಖಿಲ್ ಮುಖ ನಾ ಗಮನಿಸಿದೀಯಾ? ಅವನ ಮುಖದಲ್ಲಿ ಮದುಮಗನ ಕಳೆನೇ ಇಲ್ಲ. ಅವನು ಈ ಮದುವೆನ ಬರೀ ನಿನ್ ಬಲವಂತಕ್ಕೆ ನಿನ್ ಖುಷಿಗೆ ಒಪ್ಪಿಕೊಂಡಿದ್ದಾನೆ ಅನ್ನೋದು ಅವನ ಮುಖದಲ್ಲಿ ಎದ್ದು ಕಾಣಿಸ್ತಾ ಇದೆ. ಇದರಿಂದ ನನ್ನ ಮಗಳು ಗೌತಮಿ ಜೀವನಕ್ಕೆ ಏನಾದರೂ ಆದ್ರೆ ಏನೂ ಆಗಲ್ಲ ಅಣ್ಣ. ನಿನ್ನ ಆತಂಕ ನಂಗೂ ಅರ್ಥ ಆಗತ್ತೆ, ಆದ್ರೆ ಅದೇ ನಿಜ ಅಲ್ಲ. ನಿಖಿಲ್ ಈಗ ತಾನೆ ಇಷ್ಟು ವರ್ಷ ಪ್ರೀತಿಸ್ದವಳನ್ನ ದೂರ ಮಾಡ್ಕೊಂಡು ಬಂದಿದ್ದಾನೆ. ಅವನ್ ಮುಖದಲ್ಲಿರೋ ನೋವೇ ಹೇಳ್ತಾ ಇದೆ ನನ್ ಮಗ ಯಾರನ್ನೇ ಪ್ರೀತಿಸಿದ್ರು ಅಲ್ಲಿ ಸತ್ಯ ಇರುತ್ತೆ ಅಂತ. ಆದ್ರೆ ಈಗ ನಡೆದಿರೋ ಎಲ್ಲ ಘಟನೆಗಳಿಂದ ಅವನ್ ಯಾವತ್ತೂ ಮಾಯನ್ ಕಡೆ ಅಂತೂ ಹೋಗಲ್ಲ. ಹೋಗೋದಕ್ ನಾನ್ ಬಿಡೋದೂ ಇಲ್ಲ. ಇನ್ನು ಇಲ್ಲಿಂದ ನಿಖಿಲ್ ಗೌತಮಿ ಹೊಸ ಜೀವನ ಶುರು ಆಗತ್ತೆ.
ಅಣ್ಣ, ಅವ್ನ್ ಇಷ್ಟಪಟ್ಟು ಮಾಡ್ಕೊಳ್ತಾನೋ ಇಷ್ಟ ಇಲ್ಲದೆ ಮಾಡ್ಕೊಳ್ತಾನೋ ಅದೆಲ್ಲ ಮುಖ್ಯ. ನೋಡ್ತಾ ಇರು, ಮದ್ವೆ ಆದ್ಮೇಲೆ ಗೌತಮಿನ ಹೇಗೆ ರಾಣಿ ರಾಣಿ ತರ ನೋಡ್ಕೊಳ್ತಾನೆ ಅಂತ. ಅಯ್ಯೋ ಅಣ್ಣ, ಸುಮ್ನೆ ಇದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳ್ಬೇಡ. ನನಗೆ ಗೌತಮಿ ಮೇಲೆ ನಂಬಿಕೆ ಇದೆ, ಅವಳು ಖಂಡಿತ ನಿಖಿಲ್ ಮನ್ಸ್ನ ಗೆಲ್ತಾಳೆ. ವಿಷಯನ ಇಲ್ಲಿಗೆ ಬಿಟ್ಬಿಡು. ಇನ್ನು ಇದ್ರ ಬಗ್ಗೆ ಯೋಚನೆ ಮಾಡಿ ಏನು ಪ್ರಯೋಜನ ಇಲ್ಲಮ್ಮ. ಮಾಯಮ್ಮ, ನೀವು ನಿಖಿಲ್ ಅಂಕನ್ನ ಇಷ್ಟು ಬೇಗ ಮರೆದ್ಬಿಟ್ರಾ? ದೇವ್ರು ನಮ್ಮೆಲ್ರಿಗೂ ಒಂದು ಒಳ್ಳೆ ಶಕ್ತಿ ಕೊಟ್ಟಿದ್ದಾನೆ ಪುಟ್ಟ, ಅದೇ ಮರೆಯೋ ಶಕ್ತಿ. ಎರಡು ದಿವಸ ನಮ್ಮ ಕಣ್ಮುಂದೆ ಕಾಣಲಿಲ್ಲ ಅಂದ್ರೆ, ಅವ್ರ ಬಗ್ಗೆ ಯೋಚನೆ ಮಾಡಲಿಲ್ಲ ಅಂದ್ರೆ ಆಟೋಮೆಟಿಕ್ ಆಗಿ ಮರ್ತು ಹೋಗ್ತೀವಿ. ಅಮ್ಮ, ಆ ಭಾಗ್ಯ ಆಂಟಿ ನಿನಗೆ ಬ್ಲೌಸ್ ಪೀಸ್ ಕೊಟ್ಟಿದ್ರಲ್ಲ, ಎಲ್ಲಿಟ್ಟಿದ್ಯಮ್ಮ? ಪಾಪ ಅವರು ಇನ್ನೂ ಹೊಲ್ದಿಲ್ವಾ ಅಂತ ಕೇಳ್ತಿದ್ರು, ಎಲ್ಲಿಟ್ಟಿದ್ಯಮ್ಮ? ಈಗ ಅದು ಮುಖ್ಯನಾ ನಿನ್ಗೆ? ಸುಮ್ನೆ ವಿಷಯ ಬದಲಾಯಿಸ್ಬೇಡ ನೀನು. ನಿನಗೂ ನಿಖಿಲ್ಗೂ ಯಾವುದೇ ಕಾಂಟ್ಯಾಕ್ಟ್ ಇರಬಾರ್ದು. ನಿನ್ ಫೋನ್ ಅಲ್ಲಿ ಅವನ ನಂಬರು, ನಿನ್ ಮನ್ಸ್ನಲ್ಲಿ ಅವನ ಹೆಸರನ್ನ ಕಿತ್ತಾಕು. ನನ್ನ ನಿಖಿಲ್ನ ಮದ್ವೆ ಆಗಿ ಸ್ವಲ್ಪ ದಿನದಲ್ಲಿ ನಿನ್ ಹೆಸರು ಮಾತ್ರ ಅಲ್ಲ, ನಿನ್ ನೆನಪು ಕೂಡ ಅವನ ಹತ್ರ ಬರಬಾರ್ದು.